ಬೇರೆ ಬೇರೆ ರಾಜ್ಯದ ಮದ್ಯವನ್ನು ಅಕ್ರಮ ಮದ್ಯವನ್ನು ಸಂಗ್ರಹಿಸಿಟ್ಟು ಈ ನಿನ್ನೆ ಎರಡು ಬೇರೆ ಬೇರೆ ಸೆಪರೇಟ್ ಅಕ್ರಮಗಳು ನಡೆದಿದೆ ಸೊ ಒಂದು ಕೇಸಲ್ಲಿ ಐದು ಬಾಟಲ್ ಮದ್ಯ ಸಿಕ್ಕಿದೆ ಇನ್ನೊಂದು ಕೇಸಲ್ಲಿ ಐದು ಬಾಟಲ್ ಮದ್ಯ ಸಿಕ್ಕಿದೆ ಒಂದು ಕಾರ್ ಜಪ್ತಿಯಾಗಿದೆ ಹಾಗೂ ಒಂದು ಬಜಾಜ್ ಡಿಸ್ಕವರ್ ಜಪ್ತಿಯಾಗಿದೆ ಆಮೇಲೆ ನಾಲ್ಕು ಆರೋಪಿಗಳು ಎರಡು ಆರೋಪಿ ಒಂದು ಪ್ರಕರಣದಲ್ಲಿ ಇನ್ನೊಂದು ಆರೋಪಿ ಇನ್ನೆರಡು ಆರೋಪಿ ಇನ್ನೊಂದು ಪ್ರಕರಣದಲ್ಲಿ ದಾಖಲಾಗಿದ್ದಾರೆ ದಸ್ತಗಿರಿ ಮಾಡಿ ನಾವಿವಾಗ ಜುಡಿಷಿಯಲ್ ಕಸ್ಟಡಿ ಕೊಡ್ತಾ ಇರುವ ಪ್ರಕ್ರಿಯೆ ನಡೀತಾ ಇದೆ ಡಿಸಿ ಸ್ಕ್ವಾಡ್ ಇನ್ಸ್ಪೆಕ್ಟರ್ ಹನುಮಂತಪ್ಪ ಅವರು ಈ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗೂ ಇದರ ಅಂದಾಜು ಮೌಲ್ಯ ಎರಡು ಕೇಸಲ್ಲಿ ಒಟ್ಟು 7.5 ಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದೀವಿ ಹಾಗೂ ಎರಡು ಕೇಸಲ್ಲಿ ಒಂದು ಕಾರು ಒಂದು ಬೈಕ್ ಇದರ ಮೌಲ್ಯ 5 ಲಕ್ಷ ರೂಪಾಯಿ ಆಗಿರುತ್ತದೆ 4.5 ಲಕ್ಷ ಕಾರ್ದು 50,000 ಬೈಕ್ ಆಮೇಲೆ ಮದ್ಯದ ಬೆಲೆ 15,000 ಆಗಿರುತ್ತೆ 15,000 ರೂಪಾಯಿ ಇರೋ ಮೌಲ್ಯದ 80,000ಕ್ಕೆ ಮಾರೋದಕ್ಕೆ ಈ ಪರ್ಟಿಕ್ಯುಲರ್ ಆರೋಪಿಗಳು ಪ್ರಯತ್ನ ಮಾಡಿದ್ದಾರೆ ಎರಡು ಭದ್ರಾವತಿ ತಾಲೂಕಲ್ಲಾಗಿರೋದು ಸೊ ಒಂದು ಪ್ರಕರಣದಲ್ಲಿ ನವೀನ್ ಆಮೇಲೆ ಕಿರಣ್ ಅಂತ ಆರೋಪಿಗಳು ಅದರಲ್ಲಿ ಒಂದು ಸ್ವಿಫ್ಟ್ ವಿಡಿಯ ಕಾರ್ ಸಿಕ್ಕಾಕೊಂಡಿರೋದು ಇನ್ನೊಂದು ಪ್ರಕರಣದಲ್ಲಿ ಭದ್ರಾವತಿ ತಾಲೂಕಿನ ಮನೋಜ್ ಮತ್ತು ಅಜಯ್ ಇವರಿಬ್ಬರು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ತೆಗ್ಬಿಟ್ಟೆಲ್ಲ ಹಾಕ್ಬಿಡೋದ್ಲಾಗಿ ಎಲ್ಲರೂ ಸುಮ್ಮನೆ ಇದು ಮಾಡ್ಕೊಂಡಿದ್ರು ಹಲೋ ಇದು ಡಿಫೆನ್ಸ್ ಲಿಕ್ಕರ್ ಅಂತ ಅದ್ರ ಮೇಲೆ ಲೇಬಲ್ ಇದೆ ಅದು ಡಿಫೆನ್ಸ್ ದೇನಾ ಇಲ್ಲ ಇಲ್ಲೇ ಯಾರಾದರೂ ಒಂದು ಯೂನಿಟ್ ಹಾಕೊಂಡು ಇದು ಮಾಡ್ತಾರೆ ಇನ್ನ ಎಲ್ಲ ತನಿಖೆ ಮಾಡಬೇಕಾಗಿದೆ ಏನು ಅನ್ನೋದು ಕಾನೂನಾತ್ಮಕವಾಗಿ ನಾವು ಪರಿಶೀಲನೆ ಮಾಡಿ ಅವ್ರದ್ದು ಸ್ಟೇಟ್ಮೆಂಟ್ಸ್ಗಳೆಲ್ಲ ತಗೊಂಡು ಅವ್ರದ್ದು ಇದು ಮಾಡಿದಾಗ ಗೊತ್ತಾಗ್ಬೋದು